ಹಾಯ್ ಫ್ರೆಂಡ್ಸ್, ಯಕೃತ್ ಹೇಗೆ ಕೆಲಸ ಮಾಡುತ್ತದೆ? ಸ್ನೇಹಿತರೆ, ಯಕೃತ್ ದೇಹದ ಒಳಗಿನ ಭಾಗವಾಗಿದೆ. ಅದರ 75% ಗಿಂತ ಹೆಚ್ಚು ಜೀವಕೋಶಗಳು ಹಾನಿಯಾಗುವವರೆಗೂ ಅದು ಸಾಯುವುದಿಲ್ಲ. ಅಂದರೆ ನಿವರ್ಣ ಶೇಕಡ 25% ಜೀವಕೋಶಗಳು ಬಿಟ್ಟರೆ ಯಕೃತ್ ತನ್ನಷ್ಟಕ್ಕೆ ತಾನೇ ರಿಪೇರಿ ಮಾಡಿಕೊಳ್ಳುವ ಅಂಗಾಂಗವಾಗಿದೆ. ಈ ಲಿವರ್ನ ಕಾರ್ಯದ ಬಗ್ಗೆ ಕೇಳಲೇಬೇಡಿ. ದೇಹದ ಇತರ ಎಲ್ಲ ಪ್ರಮುಖ ಅಂಗಾಂಗಗಳಿಗೆ ಕೇವಲ ಒಂದೊಂದು ಕೆಲಸವಾದರೆ ಲಿವರ್ ನೂರಾರು ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇದರಿಂದ ನಮಗೆ ತಿಳಿಯುತ್ತದೆ ನಮ್ಮ ದೇಹಕ್ಕೆ ಯಕೃತ್ ಎಷ್ಟು ಮುಖ್ಯ ಎಂದರೆ, ಲಿವರ್ ಆರೋಗ್ಯವಾಗಿದ್ದರೆ ಮಾತ್ರವೇ ದೇಹದಲ್ಲಿ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. ಈಗ ನಿಮ್ಮ ಕ್ಯೂರಿಯಾಸಿಟಿ ಮೋಡ್ ಆನೆಯಾಗಿರಬಹುದು. ಈಗ ನಾವು ಈ ಯಕೃತ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟವಾದರೆ ಒಂದು ಲೈಕ್ ನೀಡಿ. ನೋಡಿ, ಯಕೃತ್ ನಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಡಯಾಫ್ರಾಮ್ನ ಕೆಳಗಡೆ ಇದೆ. ಇದನ್ನು ಎರಡು ಹಾಲೆಗಳಾಗಿ ವಿಂಗಡಿಸಲಾಗಿದೆ. ಅದರ ಬಲ ಹಾಲೆ ಎಡ ಹಾಲೆಗಿಂತ 6 ಪಟ್ಟು ದೊಡ್ಡದಾಗಿದೆ. ಈ ಎರಡೂ ಹಾಲೆಗಳ ನಡುವೆ ಅನ್ನನಾಳ ಹಾದು ಹೋಗುತ್ತದೆ. ಯಕೃತ್ ಗಾಢಕ್ಕೊಂದು ಬಣ್ಣದಲ್ಲಿದೆ ಮತ್ತು ಅದರ ಮೇಲೆ ಕ್ಯಾಪ್ಸೂಲ್ ತರಹದ ಪದರವು ಜೋಡಣೆಯಾಗಿದೆ. ಯಕೃತ್ 1.5 ಕಿಲೋಗಳಷ್ಟು ತೂಗುತ್ತದೆ. ಇನ್ನು ಅಗಲದ ಬಗ್ಗೆ ಮಾತನಾಡಿದರೆ, ಬಲದಿಂದ ಎಡಕ್ಕೆ ಉದ್ದವು ಸುಮಾರು 15 ಸೆಂಟಿಮೀಟರ್ ಇರುತ್ತದೆ. ಹೃದಯವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದರಲ್ಲಿ ಒಂದು ದೊಡ್ಡ ರಕ್ತನಾಳ ಹೃದಯಕ್ಕೆ ಜೋಡಣೆಯಾಗಿರುತ್ತದೆ ಎಂದು ಹೇಳಿದ್ದೇನೆ. ಇದನ್ನು ಮಹಾಪಧಮನಿ ಎಂದು ಕರೆಯಲಾಗುತ್ತದೆ. ಇದು ರಾಷ್ಟ್ರೀಯ ಹೆದ್ದಾರಿಯಂತೆಯೇ ಕೆಲಸ ಮಾಡುತ್ತದೆ. ಇದು ದೇಹದ ಎಲ್ಲ ಅಪಧಮನಿಗಳಿಗೆ ಸಂಪರ್ಕ ಹೊಂದಿದೆ. ಇಲ್ಲಿಂದ ರಕ್ತವು ದೇಹದ ಎಲ್ಲ ಭಾಗಗಳಿಗೆ ಹೋಗುತ್ತದೆ. ನೋಡಿ, ಈ ಮಹಾಪಧಮನಿಯೊಂದಿಗೆ ಬಹಳ ದೊಡ್ಡ ಅಪಧಮನಿ ರಕ್ತನಾಳ ಸಂಪರ್ಕಗೊಂಡಿದೆ. ಇದು ಗುಲ್ಮಕ್ಕೆ ಸಂಪರ್ಕಿಸುತ್ತದೆ. ಅದರ ನಂತರ ನಮ್ಮ ಮೇದೋಜೀರಕ ಗ್ರಂಥಿ ಮತ್ತು ಹೊಟ್ಟೆಯ ಮೂಲಕ ಸಂಕೀರ್ಣ ವ್ಯವಸ್ಥೆಗೆ ರಕ್ತನಾಳಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ನಮ್ಮ ಯಕೃತಿಗೂ ಸಂಪರ್ಕ ಕಲ್ಪಿಸುತ್ತದೆ. ಇದು ಲಿವರ್ಗೆ ಸಂಪರ್ಕಿಸಿದಾಗ ಅದನ್ನು ಪೋರ್ಟಲ್ ಸಿರೆ ಅಥವಾ ಪೋರ್ಟಲ್ ವೆನ್ ಎಂದು ಕರೆಯಲಾಗುತ್ತದೆ. ಯಕೃತಿಗೆ ಬರುವ ಎಲ್ಲ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣವು ಸ್ವಲ್ಪ ಕಡಿಮೆ ಇರುವ 80% ರಕ್ತವು ಈ ಪೋರ್ಟಲ್ ಸಿರೆಯ ಮೂಲಕ ಮಾತ್ರವೇ ಯಕೃತಿಗೆ ಬರುತ್ತದೆ. ಇದೇ ಸಮಯದಲ್ಲಿ ರಕ್ತ ಹೊಟ್ಟೆ, ಕರಳು ಮತ್ತು ಗುಲ್ಮ ಇತ್ಯಾದಿಗಳ ಮೂಲಕ ಬರುವುದರಿಂದ ಕೊಬ್ಬು, ವಿಟಮಿನ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಇತ್ಯಾದಿ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ. ಮತ್ತೊಂದು ದೊಡ್ಡ ಅಪಧಮನಿಯು ಈ ಮಹಾಪಧಮನಿಯೊಂದಿಗೆ ಸಂಪರ್ಕ ಹೊಂದಿದೆ. ಇದು ನೇರವಾಗಿ ಯಕೃತಿಗೆ ಸಂಪರ್ಕಿಸುತ್ತದೆ. ಇದನ್ನು ಹೆಪಾಟಿಕ್ ಅಪಧಮನಿ ಎಂದು ಕರೆಯಲಾಗುತ್ತದೆ. ನಮ್ಮ ಯಕೃತಿಗೆ ಹೋಗುವ ಎಲ್ಲ ರಕ್ತದಲ್ಲಿ 20% ರಕ್ತವು ಈ ಯಕೃತಿನ ಅಪಧಮನಿಯ ಮೂಲಕ ಹಾದು ಹೋಗುತ್ತದೆ ಮತ್ತು ಅದು ನೇರವಾಗಿ ಹೃದಯದಿಂದ ಅಂದರೆ ಮಹಾಪಧಮನಿಯ ಮೂಲಕ ನಮ್ಮ ಯಕೃತಿಗೆ ಬರುತ್ತದೆ. ಇದರಿಂದ ಅದರಲ್ಲಿ ಆಮ್ಲಜನಕದ ಪ್ರಮಾಣವು ತುಂಬಿರುತ್ತದೆ. ಲಿವರ್ಗೆ 2 ದೊಡ್ಡ ರಕ್ತನಾಳಗಳು ಬರುತ್ತವೆ. ಒಂದು ನಮ್ಮ ಹೊಟ್ಟೆಯಿಂದ ಬರುತ್ತದೆ. ಇದು ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತದೆ, ಆದರೆ ಅದರಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತದೆ ಮತ್ತು ಆಮ್ಲಜನಕದ ಪ್ರಮಾಣವು ಅಧಿಕವಾಗಿರುವ ರಕ್ತ ಮಹಾಪಧಮನಿಯ ಮೂಲಕ ಹೃದಯದಿಂದ ನೇರವಾಗಿ ಬರುತ್ತದೆ. ಆದರೆ ಇದು ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಇದು ಯಕೃತಿಗೆ ಕೇವಲ 20% ರಕ್ತವೇ ಬರುತ್ತದೆ. ಈಗ ನೋಡಿ, ನಾವು ಲಿವರ್ ಒಳಗಡೆ ಪ್ರವೇಶಿಸೋಣ. ಇಷ್ಟೆಲ್ಲ ರಕ್ತ ಲಿವರ್ ಒಳಗೆ ಬಂದಾಗ ಲಿವರ್ ಒಳಗೆ ಯಾವ ಪ್ರಕ್ರಿಯೆ ನಡೆಯುತ್ತದೆ, ಅದು ನಮ್ಮ ಜೀವನಕ್ಕೆ ಹೇಗೆ ಬಹಳ ಮುಖ್ಯ ಎಂಬುದನ್ನು ನೋಡೋಣ. ನಾವು ಯಕೃತನ್ನು ಸ್ವಲ್ಪ ಜೂಮ್ ಮಾಡಿ ನೋಡಿದಾಗ ಯಕೃತ್ ಅನೇಕ ಷಡ್ಭುಜಾಕೃತಿಯ ರಚನೆಯಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ಗುರುತಿಸಬಹುದು. ಇದನ್ನು ಹೆಪಾಟಿಕ್ ಲೋಬಲ್ ಎಂದು ಕರೆಯಲಾಗುತ್ತದೆ. ಈ ಹೆಪಾಟಿಕ್ ಲೋಬಲ್ನ ರಚನೆಯನ್ನು ನೋಡೋಣ. ಇದು ನಿಖರವಾಗಿ ಷಡ್ಭುಜಾಕೃತಿಯ ಆಕಾರದಲ್ಲಿದೆ ಮತ್ತು ಇದು ಒಟ್ಟು 6 ಮೂಲೆಗಳನ್ನು ಹೊಂದಿರುತ್ತದೆ. ಒಂದು ಅಂದಾಜಿನ ಪ್ರಕಾರ ಯಕೃತಿನೊಳಗಡೆ 1 ದಶಲಕ್ಷಕ್ಕೂ ಹೆಚ್ಚು ಹೆಪಾಟಿಕ್ ಲೋಬ್ಗಳಿವೆ. ಈಗ ಈ ಯಕೃತಿನ ಲೋಬಲ್ಗಳ 6 ಮೂಲೆಗಳನ್ನು ನೋಡಿ. 2 ಮುಖ್ಯ ರಕ್ತನಾಳಗಳು ಹೆಪಾಟಿಕ್ ಅಪಧಮನಿ ಮತ್ತು ಪೋರ್ಟಲ್ ಸಿರೆ. ಅಲ್ಲಿಂದ ಕೆಲವು ರಕ್ತದ ಕ್ಯಾಪ್ಲರಿಗಳು ಯಕೃತಿನ ಲೋಬಲ್ಗಳ ಈ 6 ಮೂಲೆಗಳಿಂದ ಬಂದ ರಕ್ತವನ್ನು ಒದಗಿಸುತ್ತದೆ. ಇಲ್ಲಿ ರಕ್ತವು ಒಂದು ವಾಹಕವನ್ನು ರೂಪಿಸುತ್ತದೆ, ರಚನೆಯನ್ನು ರೂಪಿಸುತ್ತದೆ ಮತ್ತು ಇಲ್ಲಿಂದ ಹರಿಯುವ ರಕ್ತವು ಯಕೃತಿನ ಲೋಬಲ್ನ ಮಧ್ಯಕ್ಕೆ ಹೋಗುತ್ತದೆ. ಕಾಲುವೆಯಂತಹ ರಚನೆಯ ಮೂಲಕ ಹರಿಯುತ್ತದೆ ರಕ್ತ. ಯಕೃತಿನ ಮುಖ್ಯ ಕೋಶಗಳ 2 ಬದಿಗಳಲ್ಲಿ ಹೆಪಟೋಸೈಟ್ಗಳಿವೆ. ಈ ಹೆಪಟೋಸೈಟ್ಗಳ ಹಿಂದೆ ಯಕೃತಿನ 2ನೇ ಪ್ರಮುಖ ಕೋಶ ಹುಪ್ಪರ್ ಕೋಶ ಇದೆ. ಇದು ಕೆಂಪು ರಕ್ತ ಕಣಗಳನ್ನು ಪಾಗೋಸೈಟ್ ಮಾಡುತ್ತದೆ, ಅಂದರೆ ಪಿತ್ತರಸವನ್ನು ಸತ್ತಂತೆ ಮಾಡುವ ಮೂಲಕ ತಯಾರಿಸಲಾಗುತ್ತದೆ. 2ನೇದು ಕೊಬ್ಬನ್ನು ಸಂಗ್ರಹಿಸುವ ಹೆಪಾಟಿಕ್ ಸ್ಟಾಲೇಟ್ ಕೋಶ ಮತ್ತು 4ನೇ ಪ್ರಮುಖವಾದದ್ದು ಸೈನುಸೈಡಲ್
ಎಪಿಥಿಲಿಯಲ್ ಕೋಶಗಳು. ಇದು ರಕ್ತವನ್ನು ನಿರ್ವಿಷಗೊಳಿಸಲು ಯಕೃತ್ತಿನಲ್ಲಿ ಕೆಲಸ ಮಾಡುತ್ತದೆ. ನೋಡಿ, ಪಿತ್ತ ಜನಕಾಂಗದ ಈ ಯಕೃತ್ತಿನ ಲೋಬ್ನ ಎರಡೂ ರಕ್ತನಾಳಗಳಿಂದ ರಕ್ತವು ಬಂದಾಗ ಅದು ಸೈನುಸೈಡ್ ಎಂದು ಕರೆಯಲ್ಪಡುವ ಈ ರಚನೆ ಕಡೆಗೆ ಬಂದಾಗ ಯಕೃತ್ತಿನ ಈ ನಾಲ್ಕು ಮುಖ್ಯ ಜೀವಕೋಶಗಳು ರಕ್ತವನ್ನು ಸಂಸ್ಕರಿಸಲು ಪ್ರಾರಂಭಿಸುತ್ತವೆ. ಇದರಲ್ಲಿ ಏನಾಗುತ್ತದೆ ಎಂದರೆ ರಕ್ತವು ಮೊದಲು ಹೆಪಟೋಸೈಟ್ಗಳ ಕಡೆಗೆ ಹೋಗುತ್ತದೆ. ಇಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ಪ್ರಾರಂಭವಾಗುತ್ತದೆ. ಇಲ್ಲಿನ ಜೀವಕೋಶಗಳು ರೋಗ ನಿರೋಧಕ ಶಕ್ತಿಗೆ ಬಹಳ ಮುಖ್ಯವಾದ ಬೆಳವಣಿಗೆಯನ್ನು ಪ್ರಾರಂಭಿಸುತ್ತವೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಕುಪ್ಪರ್ ಕೋಶಗಳು ರಕ್ತದಿಂದ ಕೆಂಪು ರಕ್ತ ಕಣಗಳನ್ನು ಫಾಗೋಸೈಟಿಸ್ ಮಾಡುವ ಮೂಲಕ ಪಿತ್ತರಸವನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತವೆ. ಹೌದು, ಅದೇ ಪಿತ್ತರಸವು ನಮ್ಮ ಆಹಾರದ ಜೀರ್ಣಕ್ರಿಯೆಯಲ್ಲಿ ಬಹಳ ಮುಖ್ಯವಾಗಿದೆ. ಆಹಾರವು ಹೊಟ್ಟೆಯಿಂದ ಸಣ್ಣ ಕರುಳಿಗೆ ಹಾದುಹೋದಾಗ ಇದು ಹೆಚ್ಚು ಆಮ್ಲವನ್ನು ಹೊಂದಿರುತ್ತದೆ. ನಂತರ ಈ ಪಿತ್ತರಸವು ಆ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ, ಅಂದರೆ ನ್ಯೂಟ್ರಲೈಸಿಂಗ್ ಮಾಡುತ್ತದೆ. ಪ್ರೋಟೀನ್ ಮತ್ತು ಕೊಬ್ಬಿನಂತಹ ವಸ್ತುಗಳನ್ನು ಅಮೈನೋ ಆಮ್ಲಗಳು ಮತ್ತು ಕೊಬ್ಬಿನ ಆಮ್ಲಗಳನ್ನಾಗಿ ಪರಿವರ್ತಿಸುತ್ತದೆ. ನೋಡಿ, ಪಿತ್ತ ಜನಕಾಂಗವು ಪಿತ್ತರಸವನ್ನು ತಯಾರಿಸುತ್ತದೆ. ಪ್ರಕೃತಿಯು ಪಿತ್ತರಸವನ್ನು ಸಂಗ್ರಹಿಸಲು ನಮ್ಮ ಯಕೃತ್ತಿನ ಅಡಿಯಲ್ಲಿ ಅತ್ಯಂತ ಶಕ್ತಿಯುತವಾದ ಒಂದು ಪಾತ್ರೆಯನ್ನು ಮಾಡಿದೆ. ಅದನ್ನು ಪಿತ್ತಕೋಶ ಎಂದು ಕರೆಯಲಾಗುತ್ತದೆ. ಈ ಪಿತ್ತಕೋಶವು ಪಿತ್ತರಸವನ್ನು ಸಂಗ್ರಹಿಸುವ ಏಕೈಕ ಅಂಗವಾಗಿದೆ. ನಾವು ತಿನ್ನುವ ಆಹಾರವು ಸಣ್ಣ ಕರುಳಿನ ಕಡೆಗೆ ಚಲಿಸಿದಾಗ ಈ ಬೈಜಸ್ ನಮ್ಮ ಸಣ್ಣ ಕರುಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಹೋಗಿ ನಮ್ಮ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಬೈಜಸ್ಸನ್ನು ಮಾಡುವುದು ಯಕೃತ್ತಿನ ಬಹಳ ಮುಖ್ಯ ಕೆಲಸವಾಗಿದೆ. ಆದರೆ ಯಕೃತ್ತಿನ ಕೆಲಸ ಇಷ್ಟು ಮಾತ್ರವಲ್ಲ, ಲಿವರ್ನ ಕೆಲಸವೂ ತುಂಬ ಇದೆ. ಎಲ್ಲ ಹೇಳಬೇಕಾದರೆ ಅದರ ಮೇಲೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಬೇಕಾಗುತ್ತದೆ. ಲಿವರ್ನಲ್ಲಿ ಕೋಶಗಳಿವೆ, ಹೆಪಟಿಕ್ ಸ್ಟೆಲೇಟ್ ಕೋಶ. ಲಿವರ್ನಲ್ಲಿರುವ ಈ ಕೋಶದ ಕಾರ್ಯವೇನು? ಈ ಕೋಶವು ಯಕೃತ್ತಿನ ಒಟ್ಟು ತೂಕದ 5%ನಷ್ಟಿದೆ. ಅದರ ಕಾರ್ಯವು ಕೊಬ್ಬನ್ನು ಸಂಗ್ರಹಿಸುವುದು ಮತ್ತು ಯಕೃತ್ತಿನಲ್ಲಿ ಜೀವಸತ್ವಗಳನ್ನು ಕಿಣ್ವಗಳನ್ನು ರೆಡಿ ಮಾಡುವುದು ಮತ್ತು ದೇಹಕ್ಕೆ ಅಗತ್ಯವಿರುವಾಗ ಅದು ತಕ್ಷಣವೇ ಅದನ್ನು ಬಿಡುಗಡೆ ಮಾಡುತ್ತದೆ. ದೇಹದಲ್ಲಿ ಖಾಲಿಯಾದಾಗ ಆ ಜಾಗಕ್ಕೆ ಆ ಪೋಷಕಾಂಶಗಳನ್ನು ಪುನಃ ತುಂಬಿಸುತ್ತದೆ. ಯಕೃತ್ತಿನ ಅದೇ ಹೆಪಟಿಕ್ ಲೋಬಲ್ನಲ್ಲಿ ಮತ್ತೊಂದು ಕೋಶವಿದೆ. ಇದು ಯಕೃತ್ತಿನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದು ಸೈನುಸೈಡಲ್ ಎಪಿಥಿಲಿಯಲ್ ಕೋಶ. ಈ ಕೋಶದ ಕಾರ್ಯವೆಂದರೆ ರಕ್ತವು ಯಕೃತ್ತನ್ನು ಪ್ರವೇಶಿಸಿದ ತಕ್ಷಣ ಈ ಕೋಶವು ಯಕೃತ್ತಿನಲ್ಲಿ ರಕ್ತವನ್ನು ನಿರ್ವಿಷಗೊಳಿಸುತ್ತದೆ ಮತ್ತು ಯಕೃತ್ತಿನ ಲೋಬ್ ಕೇಂದ್ರ ರಕ್ತನಾಳಕ್ಕೆ ಸಾಗಿಸುತ್ತದೆ ಮತ್ತು ಅಲ್ಲಿಂದ ಈ ಶುದ್ಧ ರಕ್ತವು ಹೊರಗೆ ಹೋಗುತ್ತದೆ. ರಕ್ತ ಯಕೃತ್ತಿನಿಂದ ಅಭಿಧಮನಿಯ ಮೂಲಕ ಹೊರ ಹೋಗುತ್ತದೆ. ಅದು ಹೃದಯದ ಕೆಳಮಟ್ಟದ ವೆನಕ್ಯಾವ ಕಡೆಗೆ ಸೇರುತ್ತದೆ ಮತ್ತು ಅಲ್ಲಿಂದ ನಿರ್ವಿಷೀಕರಣಗೊಳ್ಳುವ ಈ ಶುದ್ಧ ರಕ್ತವು ಈಗ ಆಮ್ಲಜನಕವನ್ನು ತೆಗೆದುಕೊಳ್ಳಲು ಹೃದಯಕ್ಕೆ ಹೋಗುತ್ತದೆ. ಅಲ್ಲಿಂದ ಅದು ಶ್ವಾಸಕೋಶಕ್ಕೆ ಹೋಗುತ್ತದೆ ಮತ್ತು ಶ್ವಾಸಕೋಶದಿಂದ ಅದು ಹೃದಯಕ್ಕೆ ಪಂಪ್ ಆಗುತ್ತದೆ ಮತ್ತು ಈ ಶುದ್ಧ ರಕ್ತವು ದೇಹದಾದ್ಯಂತ ಹರಡುತ್ತದೆ. ಸ್ನೇಹಿತರೆ, ಅನೇಕ ಬಾರಿ ಈ ವಿಷಯ ಕೇಳಿರುತ್ತೀರ, ಆದಷ್ಟು ಬೇಗ ಹೆಪಟೈಟಿಸ್ ಇಂಜೆಕ್ಷನ್ ಹಾಕಿಸಿಕೊಳ್ಳಿ ಎಂದು. ಅಂದರೆ ಹೆಪಟೈಟಿಸ್ ಲಸಿಕೆ ಹಾಕಿಸಿಕೊಳ್ಳಿ, ಇಲ್ಲವಾದಲ್ಲಿ ತುಂಬ ಕಾಯಿಲೆ ಬರುತ್ತದೆ ಅಂತ ಕೇಳಿದ್ದೀರಾ. ಅಷ್ಟಕ್ಕೂ ಈ ಹೆಪಟೈಟಿಸ್ ಎಂದರೇನು? ನೋಡಿ, ಯಪ ಎಂದರೆ ಯಕೃತ್ ಮತ್ತು ಐಟಿಸ್ ಎಂದರೆ ಯಾವುದೇ ರೀತಿಯ ಉರಿಯೂತ ಅಥವಾ ಕಿರಿಕಿರಿಯನ್ನು ತೋರಿಸಲು ಸೇರಿಸಲಾಗುತ್ತದೆ. ಹೆಪಟೈಟಿಸ್ನಲ್ಲಿ ವೈರಸ್ ಯಕೃತ್ತನ್ನು ಪ್ರವೇಶಿಸುತ್ತದೆ, ಅದು ಯಕೃತ್ತನ್ನು ಹಾನಿಗೊಳಿಸುತ್ತದೆ ಮತ್ತು ಕೆಲವೊಂದು ಬಾರಿ ವ್ಯಕ್ತಿಯು ಸಾಯುತ್ತಾನೆ. ಇವುಗಳಲ್ಲಿ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಎಂಬ ಮೂರು ವಿಧಗಳಲ್ಲಿ ಹೆಪಟೈಟಿಸ್ ಇದೆ. ಎಲ್ಲ ಮೂರು ವಿಧಗಳಲ್ಲಿ ಮೂರು ವಿಭಿನ್ನ ವೈರಸ್ಗಳಿವೆ. ಇದು ಯಕೃತ್ತನ್ನು ಕೆಟ್ಟದಾಗಿ ಹಾನಿಗೊಳಿಸುತ್ತದೆ. ಅದಕ್ಕಾಗಿಯೇ ಬಾಲ್ಯದಲ್ಲಿ ಹೆಪಟೈಟಿಸ್ಗೆ ಲಸಿಕೆ ಹಾಕಿರಬೇಕು. ಇದರಿಂದ ನಮ್ಮ ಯಕೃತ್ತಿನ ಜೀವನ ಸುರಕ್ಷಿತವಾಗಿ ಉಳಿತದೆ. ಕಾಮಾಲೆಗೆ ಒಳಗಾದವರಿಗೆ ಅದರಲ್ಲಿ ಯಕೃತ್ತಿನ ಪಾತ್ರವು ಸ್ವಲ್ಪ ಮಟ್ಟಿಗೆ ಇರುತ್ತದೆ. ಕಾಮಾಲೆಯಲ್ಲಿ ನಮ್ಮ ದೇಹದಲ್ಲಿ ಸತ್ತ ಆರ್ಬಿಸಿ ಅಂದರೆ ಪಿತ್ತರಸ ರಸದಲ್ಲಿ ಸಾಕಷ್ಟು ಬೈಲರುಬಿನ್ ರಚನೆಯಾಗಿರುತ್ತದೆ. ಅದು ರಕ್ತದಲ್ಲಿ ಬೆರೆತು ಹೋಗುತ್ತದೆ. ಬೈಲರುಬಿನ್ ಬಣ್ಣವು ಹಳದಿಯಾಗಿದೆ, ಅದಕ್ಕಾಗಿಯೇ ಕಾಮಲೆಯಲ್ಲಿ ಇಡೀ ದೇಹವು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.